ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಏನು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥದ್ದು ಸಿ ಪಿ ಯೋಗೇಶ್ವರ್ ಎದುರಾಳಿ, ಸೈನಿಕನ ಅಥವಾ ಅಭಿಮನ್ಯನ? ಅಭಿಮನ್ಯು. ಯಾಕಾಗಿ ಸರ್? ಯಾಕೆಂದ್ರೆ ಈ ರಾಜ್ಯ ಜಾತ್ಯತೀತ ಜನತಾದಳ ಅಂದರೆ ದೇವೇಗೌಡರು ಕಟ್ಟಿರುವಂಥ ಭದ್ರಕೋಟೆ ಇದು. ದೇವೇಗೌಡರು ಈ ರಾಜ್ಯಕ್ಕೆ ಕೊಟ್ಟಿರುವ ಕೊಡುಗೆನ ಈ ರಾಜ್ಯದಲ್ಲಿ ಬಾಕಿ ಯಾವುದೇ ಪಕ್ಷದವರಲ್ಲಿ ಇದುವರೆಗೂ ನಮ್ಮ ಅಭಿಪ್ರಾಯದಲ್ಲಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ನವರು 45 ವರ್ಷ ದೇಶಗಳಿರ್ಬೋದು, ದೇವೇಗೌಡರು ಸಿಕ್ಕಿರೋದು ಮುಖ್ಯಮಂತ್ರಿಯಾಗಿದ್ದಾಗ 18 ತಿಂಗಳು, ಪ್ರಧಾನಿಯಾಗಿದ್ದಾಗ 11 ತಿಂಗಳು. ಆ 18 ತಿಂಗಳಲ್ಲಿ ಕೊಟ್ಟಿರುವಂಥದ್ದು, ಇದ್ರ ಮಧ್ಯದಲ್ಲಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಯಾಗಿದ್ದಾಗ ಲೋಪಯೋಗಿ ಮಂತ್ರಿಯಾಗಿ ಅವತ್ತಿನ ಸರ್ಕಾರಿ ಬಜೆಟ್ 1200 ಕೋಟಿ ಅಷ್ಟೇ. ದೇವೇಗೌಡರು ನೀರಾವರಿ ವಿಚಾರದಲ್ಲಿ ನಾನು ರೈತರಿಗೆ ಹಳ್ಳಿ ಜನಕ್ಕೆ ಹೆಚ್ಚಿನ ಸೌಲಭ್ಯ ಮಾಡಬೇಕು, ನನಗೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ನಮ್ಮ ಖಾತೆ ವಹಿಸ್ಕೊತೀನಿ, ಇದನ್ನು ವಹಿಸ್ಕೊಂದಿರಿ ಅಂತ ಕೂತ್ಕೊಂಡ್ರು. ಕೇಳಿದಾಗ ಅವರು ಕೇಳಿದ್ರು, ನನಗೆ ಇಷ್ಟು ಕೋಟಿ ಕೊಟ್ಟರೆ ನಾನು ಅನುದಾನ ಕೊಟ್ಟರೆ ನಾನು ರೈತರಿಗೆ ಹೆಲ್ಪ್ ಮಾಡ್ಬೋದು, ನಾನು ಮಾಡೋಕ್ಕಾಗೋದಿಲ್ಲ ಅಂದರು. ದೇವೇಗೌಡರು 700 ಕೋಟಿ ಕೊಟ್ಟರೆ ನಾನು ಖಾತೆ ನಿರ್ವಹಿಸ್ತೀನಿ, ಇದನ್ನು ನಿರ್ವಹಿಸೋದಿಲ್ಲ ಅಂದರು. ನೀನು ಒಬ್ಬನಿಗೆ ಒಂದು ಖಾತೆಗೆ ಅಷ್ಟು ಕೊಡೋಕ್ಕೋದ್ರೆ ಇನ್ನು ಬಾಕಿದ ಬೇಕಾದಷ್ಟು ಖಾತೆ ಅವ್ರಿಗೆಲ್ಲ ಹಣ ಕೊಡೋಕ್ಕಾಗೋದಿಲ್ಲ ಅಂತಂದರು. ನೀವು ಕೊಡೋಕ್ಕಾಗೋದಿಲ್ಲ ಅಂದರೆ ನಾನು ಹಳ್ಳಿ ಜನಕ್ಕೆ ನಾನು ಹೆಲ್ಪ್ ಮಾಡೋಕ್ಕಾಗೋದ್ರೆ ನಾನು ರಾಜೀನಾಮೆ ಕೊಡ್ತೀನಿ, ಬಿಸಾಕು ರಾಜೀನಾಮೆಯ. ಅಂಥ ನಾಯಕ ಈ ರಾಜ್ಯದಲ್ಲಿ ಯಾರ ಇದ್ದಾರಾ? ಒಬ್ಬ ಎಮ್ ಎಲ್ ಎ ಆದವರು ರಾಜೀನಾಮೆ ಕೊಡೋಲ್ಲ, ಒಂದು ಖಾತೆ ವಹಿಸ್ಕೊಂಡಿದ್ದು ಗ್ರ್ಯಾಂಡ್ ಟಾಸ್ಟ್ ಕೊಡೋರು ಅಂತ ಉದ್ದೇಶಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ರೈತರ ಸಲುವಾಗಿ ರಾಜೀನಾಮೆ ಕೊಟ್ಟರು. ಯಾರಿದ್ದಾರೆ ಆಶಯದಲ್ಲಿ ರಾಜಕಾರಣ ಮಾಡೋರು? ದೇವೇಗೌಡರು ಕೊಡುಗೆ ವಸಿದ ನೀರಾವರಿ ವಿಚಾರದಲ್ಲಿ ಹಳ್ಳಿ ಜನಕ್ಕೆ ಯಾರಿಗೂ ಮಾಡಲ್ಲ. ಎಲ್ಲ ಪ್ರತಿಯೊಂದು ಕೋಮ್ಗೂ ಏನು ಮಾಡ್ಬೇಕು ಅವ್ರು ಮಾಡೋರು. ಅವರು ಕಾಂಗ್ರೆಸ್ನವರು 45 ವರ್ಷ ದೇಶಗಳಿದ್ರು, ರೈತರಿಗೆ ಹಳ್ಳಿ ಜನಗಳಿಗೆ ಮೀಸಲಾತಿ ಕೊಟ್ಟಿರಲ್ಲ, ಗ್ರಾಮ ಪಂಚಾಯತಿಗೆ ಯಾವುದೇ ಬೇರೆ ಕಷ್ಟ ನಿಂತ್ಕೋಕಾಯ್ತಿರಲ್ಲ, ಅಂಥದ್ದೆಲ್ಲ ಕೊಟ್ಟಿರುವಂಥ ಕೊಡುಗೆ ದೇವೇಗೌಡರು ಸೇರಬೇಕಾದದ್ದು. ಇನ್ನು ಪೂರ್ಣ ಅವಧಿಯಲ್ಲಿ ಏನೋ ಸರ್ಕಾರವು 5 ವರ್ಷ ಏನೋ ದೇವೇಗೌಡರು ಕೈಗೋ ಕುಮಾರಸ್ವಾಮಿ ಕೈಗೋ ಕೊಟ್ಟಿದ್ರೆ ಈ ರಾಜ್ಯ ಏನಾಯ್ತಿತ್ತು ಅಂತ ನಮಗೆ ಗೊತ್ತಿಲ್ಲ, ನಮಗೇನಿರ್ತವೆ. ಓಕೆ, ದೇವೇಗೌಡರು ನೀರಾವರಿ ವಿಚಾರದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ, ಸಿ ಪಿ ಯೋಗೇಶ್ವರ್ ಅವರು ಕೂಡ ಇಲ್ಲಿ ಚನ್ನಪಟ್ಟಣಕ್ಕೆ ನೀರಾವರಿ ವಿಚಾರವಾಗಿ ಭಾಳಷ್ಟು ಕೆಲಸ ಮಾಡಿದ್ದಾರೆ ಅಂತಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಜನ ಅವರನ್ನ ನೀರಾವರಿ ಭಗೀರಥ ಅಥವಾ ಆಧುನಿಕ ಭಗೀರಥ ಅಂತ ಕರೀತಾರೆ. ಇರ್ಬೋದು, ನಮ್ಮ ಹಳ್ಳಿ ಜನಕ್ಕೆ ಗೊತ್ತಿದ್ದೋ ಗೊತ್ತಿಲ್ವೋ ನಮಗೂ ತಿಳ್ಕೊಂಡಿರುವಷ್ಟು. ಉಲ್ವಾಡಿ ರಮೇಶ್ ಜಡ್ಜು ಅವ್ರದ್ದು ಕೊಡುಗೆ ಅಂತ ಹೇಳ್ತೀನಿ ನಾನು. ಅವ್ರಿಗೆ ಸನ್ಮಾನ ಮಾಡಿದ್ದೀವಿ ನಾವು ಬೆಂಗಳೂರಲ್ಲಿ, ಉಲ್ಲಿವಾಡ ರಮೇಶ್ಗೆ ಸನ್ಮಾನ ಮಾಡಿದ್ದೀವಿ. ಸದಾನಂದ ಗೌಡರ ಹಿಡ್ಕೊಂಡು ಯಾವುದೋ ಒಬ್ಬ ಇಂಜಿನಿಯರ್ ಒಬ್ಬ ನಮ್ಮ ಇಲ್ಲಿಯವರೇ ಚನ್ನಪಟ್ಟಣದವರೇ ಇಂಜಿನಿಯರ್ ಒಬ್ಬರು, ಅವ್ರ ಮುಖಾಂತರದಲ್ಲಿ ಉಲ್ಲಿವಾಡದ ರಮೇಶ್ ಅವರು ಮಾತುಕತೆ ಹೇಳಿ ಸದಾನಂದ ಗೌಡರ ಹಿಡಿದು 150 ಕೋಟಿ ಅವತ್ತು ಲಿಫ್ಟರ್ ಗ್ಯಾಸರ್ಗೆ ಗ್ರಾಂಟ್ ಕೊಟ್ಟರು ಅವರು. ಇದು ನನಗೆ ಗೊತ್ತಿರುವಂಥದ್ದು, ಬಾಕಿ ಜನಕ್ಕೆ ಆಗಿದ್ದು ಗೊತ್ತಿಲ್ಲ. ಹಾಗಿದ್ರೆ ಪೂರ್ತಿ ಕ್ರೆಡಿಟ್ ಸಿ ಪಿ ಯೋಗೇಶ್ವರಿಗೆ ಸೇರೋದಲ್ಲ ಅಂತ ನನಗೆ ಗೊತ್ತಿಲ್ಲ. ಜನಕ್ಕೆ ಮರಳು ಮಾಡೋರು, ಜನಕ್ಕೆ ಮರಳು ಮಾಡೋರು ಅಷ್ಟೇ. ಕೆಲವ್ರಿಗೆ ಗೊತ್ತದ, ಕೆಲವ್ರಿಗೆ ಗೊತ್ತಿಲ್ಲ. ದೇವೇಗೌಡ ಬೇರೆದಂತ ಹೆಸರನ್ನೇ ಹಾಕ್ಬಿಡಲ್ಲ, ಹಾಗೆ ಯೋಗೇಶ್ಗೂ ಹಾಕ್ಬಿಡ್ಬೋದಾಯ್ತಲ್ಲ. ಅಲ್ಲ, ಇಷ್ಟು ವರ್ಷ ಈ ಚರ್ಚೆ ಇರಲಿಲ್ಲ, ಸಿ ಪಿ ಯೋಗೇಶ್ವರ ಅವರಿಗೆ ಈ ರೀತಿಯಾದಂತಹ ಒಂದು ಬಿರುದು ಅಥವಾ ಒಂದು ಒಳ್ಳೆಯ ಹೆಸರು ಇದ್ದಾಗ ಇರಲಿಲ್ಲ, ಬಟ್ ಈಗ ಉಪಚುನಾವಣೆ ಸಂದರ್ಭದಲ್ಲಿ ಇದು ಹೆಚ್ಚು ಚರ್ಚೆಯಲ್ಲಿ. ಚರ್ಚೆ ಅಂದರೆ ಏನು ಮಾಡೋಕ್ಕಾಗಲ್ಲ ಸ್ವಾಮಿ, ಹಿಂದೆ ಅದು ಮುಚ್ಚಿಟ್ರು, ಯಾರು ಹೇಳೋಕ್ಕೋಗಲ್ಲ. ಜಡ್ಜಾದವ್ರು ಈಚೆಗೆ ಬಂದಾರ? ಒಬ್ಬ ಇಲಾಖೆಯಲ್ಲಿ ಜಡ್ಜಾಗಿದ್ದವ್ರು ಈಚೆಗೆ ಬಂದು ನಾ ಮಾಡ್ತೀನಿ ಅಂತ ಹೇಳೋಕ್ಕಾಗದ? ಅಂತಂತವಾಗ ಜನಕ್ಕೆ ಪ್ರಚಾರ ಆಯ್ತು ಅಷ್ಟೇ. ಪ್ರಚಾರ ಆದ್ಮೇಲೆ ಜನಕ್ಕೆ ಅವ್ರಿಗೆ ಅರಿವು ಬಂದಾಗ ಚೇಂಜ್ ಆಯ್ತಾರೆ. ಈಗ ದೇವೇಗೌಡರ ಹೆಸರನ್ನ ಮತ್ತೆ ಕುಮಾರಸ್ವಾಮಿ ಅವರ ಹೆಸರನ್ನ ಸೈಡಿಗೆ ಇಟ್ಟು ನೋಡೋದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆ ಜನ ಇಷ್ಟಪಡ್ತಾರೆ ಇಲ್ಲಿ ಸೇನ್ಪಟ್ಟಣದಲ್ಲಿ? ಹೊಸ ಯೂಸು ದೇವೇಗೌಡರು ರಾಜಕಾರಣ ಮಾಡಾಯ್ತು, ಕುಮಾರಸ್ವಾಮಿ ಅವರು ಮಾಡಾಯ್ತು, ಹೊಸ ಯೂಸು ಮುಂದೆ ರಾಜ್ಯ ಕಟ್ಟಬೇಕು, ಪಾರ್ಟಿ ಕಟ್ಟಬೇಕು, ಪಾರ್ಟಿ ಕಟ್ಟಕ್ಕೆ ಜನ ಯೂಸು ಎದ್ದವ್ರೆ, ತಪ್ಪೇನಿದ್ರಲ್ಲಿ ಅನ್ಕಂಪದಲ್ಲೇ ಕೆಲಸ ಮಾಡುತ್ತಲ್ಲ ಮಾಡ್ತದೆ. ಕುಮಾರಸ್ವಾಮಿ ಅನಿರೀಕ್ಷಿತವಾಗಿ ರಾಜೀನಾಮೆ ಕೊಡಬೇಕು ಕೊಟ್ಟಾಗದೆ. ಈಗ ತೆರವಾಗದ ಸ್ಥಾನ ದಳದ ಭದ್ರಕೋಟೆ ಅಂತ ಇಡೀ ಇದಕ್ಕೆ ಗೊತ್ತಾಗದೆ. ಆದರೆ ವಿರೋಧ ಪಕ್ಷದವರು ಟೀಕೆ ಮಾಡ್ಬೋದು, ಅಲ್ಲ ಹಂಗೆ ಹಿಂಗೆ ನಮ್ಗೆ ಬುಡಿ ಅಂತ. ಇಲ್ಲಿ ಮತದಾರರು ಪ್ರಬುದ್ರು ಅಲ್ವೋ, ಅವ್ರು ಓಟ್ ಹಾಕಿದ್ರು ಅಲ್ವೋ, ಓಟ್ ಹಾಕಿ ಗೆಲ್ಸದ ಮೇಲೆ ಆ ಸ್ಥಾನ ವ್ಯಾಪಾರಿಗಬೇಕು. ಯೋಗಾಸ್ಕರ ಏನು ಕುಮಾರಸ್ವಾಮಿ ಅವರು ಅನ್ಯಾಯ ಮಾಡಿರಲ್ಲ, ಕರೆದ್ರು ಕಾರ್ಯಕರ್ತರೆಲ್ಲ ಸಂಘಟನೆ ಮಾಡಪ್ಪ, ದಳದಲ್ಲಿರೋರೆಲ್ಲ ಸಂಘಟನೆ ಮಾಡಿ ಅಂತೆಲ್ಲ ಹೇಳಿದ್ರು. ಆದರೆ ಅವ್ರು ಮಾಡೋಕ್ಕಾಗಲಿಲ್ಲ, ಮಾಡೋಕ್ಕಾದ್ರೆ ಎಲ್ಲಿ ಮುಂದಾಗಿ ಬುಕ್ ಆಗೋಗಿದ್ದಲ್ಲ, ಸುಮ್ಮನೆ ಏನೋ ನೆಮ ಮಾಡ್ಕೊಂಡು ಆಟ ಆಡ್ಕೊಂಡು ಇದ್ರು. ಕೊನೆ ಫೈನಲ್ಗೆ ಬುಡಲ ಅನ್ನೋ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ಗೆ ಹೋಗ್ಬೇಕು, ಹೋಗವ್ರೆ ಕಾರ್ಯಕರ್ತ ಏನು ಮಾಡ್ತಾರೆ.